ಈ ಊರಿನವರಿಗೆ ಅಡಿಕೆ ಸುಲಿಯುವುದು ಸಮಸ್ಯೆಯೇ ಅಲ್ಲ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ನಾವು ಈಗ ನಿಮ್ಮನ್ನು ಒಂದು ವಿಶಿಷ್ಟ ರೀತಿಯ ಅಡಿಕೆ ಸುಲಿಯುವ ಫ್ಯಾಕ್ಟರಿ ಒಳಗೆ ಕರೆದೊಯ್ಯುತ್ತಿದ್ದೇವೆ. ಇಲ್ಲಿ ನೂರಾರು ಜನ ವರ್ಷದುದ್ದಕ್ಕೂ ಹಸಿ ಅಡಿಕೆ, ಗೋಟ್ ಅಡಿಕೆ ಎರಡೂ ಬಗೆಯ ಅಡಿಕೆಯನ್ನು ಸುಲಿದು ಕೊಡುತ್ತಾರೆ. ಅಡಿಕೆ ಕಣ ಎಂಬ ಹೆಸರಿನ ಈ ವ್ಯವಸ್ಥೆ ಎಲ್ಲಿದೆ, ಹೇಗಿದೆ ನೋಡೋಣ. ಇದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಕಾನ್ಲೆ ಎಂಬ ಊರು. ಇಲ್ಲಿ ಸುಮಾರು 100ಕ್ಕೂ ಹೆಚ್ಚು ಒಕ್ಕಲಿಗ ಕುಟುಂಬಗಳಿದ್ದು, ಇವರೆಲ್ಲ ತಮ್ಮ ಜೀವನೋಪಾಯಕ್ಕೆ ಆಯ್ಕೆ ಮಾಡಿಕೊಂಡ ವೃತ್ತಿ ಅಡಿಕೆ ಸುಲಿಯುವ ಕಾಯಕ. ಅಡಿಕೆ ಯಾವಾಗಲೂ ಇರುತ್ತದೆ, ಬೆಳೆ ಪ್ರದೇಶ ವಿಸ್ತರಣೆಯಾಗುತ್ತಲೇ ಇರುತ್ತದೆ. ಅಡಿಕೆ ಎಂಬುದು ಸಿಪ್ಪೆ ಸುಲಿದ ನಂತರವೇ ಮಾರುಕಟ್ಟೆ ಮೌಲ್ಯ ಪಡೆಯುವಂತಹ ಕೃಷಿ ಉತ್ಪನ್ನ. ಇದನ್ನು ಹಿಂದಿನಿಂದಲೂ ಮಾನವ ಶ್ರಮದ ಮೂಲಕವೇ ಸುಲಿಯಲಾಗುತ್ತಿತ್ತು. ಇತ್ತೀಚೆಗೆ ಯಂತ್ರ ಸಾಧನಗಳು ಬಂದಿದ್ದರೂ ಈಗಲೂ ಒಟ್ಟು ಉತ್ಪಾದನೆಯ 90%ಕ್ಕೂ ಹೆಚ್ಚು ಮಾನವ ಶ್ರಮದಲ್ಲಿಯೇ ಸುಲಿಯಲ್ಪಡುತ್ತದೆ. ಅಡಿಕೆ ಸುಲಿಯಲು ಜನರ ಸಮಸ್ಯೆ ಎಂಬ ಕೂಗು ಒಂದೆಡೆಯಾದರೆ, ಈ ಊರಿನಲ್ಲಿ ಯಾವ ಬೆಳೆಗಾರನೂ ಇದರ ಬಗ್ಗೆ ಚಿಂತೆ ಮಾಡುವುದಿಲ್ಲ. ಕಾರಣ, ಅಡಿಕೆ ಕೊಯ್ಲು ಮಾಡಿದ ನಂತರ ಅಡಿಕೆ ಕಣಕ್ಕೆ ಹಾಕಿದರೆ ಒಂದೆರಡು ದಿವಸದಲ್ಲಿ ಎಷ್ಟೇ ಅಡಿಕೆ ಇದ್ದರೂ ಸುಲಿದು ರೆಡಿಯಾಗುತ್ತದೆ. ಇಂತಹ ಒಂದು ವ್ಯವಸ್ಥೆಯನ್ನು ಕಾನ್ಲೆಯ ಒಕ್ಕಲಿಗರ ಕೇರಿಯ ಈ ಅಡಿಕೆ ಕಣ ಅಥವಾ ಅಡಿಕೆ ಸಮುದಾಯ ಭವನ ನೆರವೇರಿಸಿದೆ. ಇಲ್ಲಿ 100ಕ್ಕೂ ಹೆಚ್ಚು ಜನ ಗಂಡಸರು ಹೆಂಗಸರು ಬೆಳಿಗ್ಗೆ 10:00 ರಾತ್ರಿ 10:00 ತನಕ ಅಡಿಕೆ ಸುಲಿದು ಕೊಡುತ್ತಾರೆ. ಅವರವರ ಮನೆ ಕೆಲಸ ಮುಗಿಸಿ ಅಡಿಕೆ ಸುಲಿಯಲು ಬರುತ್ತಾರೆ. ಅವರವರಿಗೆ ಸಾಧ್ಯವಾದಷ್ಟು ಅಡಿಕೆ ಸುಲಿಯುತ್ತಾರೆ, ಅದಕ್ಕೆ ತಕ್ಕದಾದಷ್ಟು ಸಂಪಾದನೆಯನ್ನು ಮಾಡುತ್ತಾರೆ. ಈ ಅಡಿಕೆ ಸುಲಿಯುವ ಕಣಕ್ಕೆ ಸಾಗರ, ಸೊರಬ, ಶಿವಮೊಗ್ಗ, ಹೊಸನಗರ, ಸಿದ್ದಾಪುರ, ಶಿಕಾರಿಪುರ, ಸಿಗಂದೂರು ಇಲ್ಲಿಂದೆಲ್ಲ ಲೋಡ್ಗಟ್ಟಲೆ ಅಡಿಕೆ ಸುಲಿಯಲು ತರುವವರು ಇರುತ್ತಾರೆ. ದಿನಕ್ಕೆ 10-20 ಕ್ವಿಂಟಲ್ನಷ್ಟು ಅಡಿಕೆ ಸುಲಿದು ಕೊಡುತ್ತಾರೆ. ಮುಖ್ಯವಾಗಿ ಇಲ್ಲಿಗೆ ಅಡಿಕೆ ತರಬೇಕಾದ್ರೆ ಇಲ್ಲಿನ ವ್ಯವಸ್ಥೆಯಲ್ಲಿ ಒಬ್ಬ ಅಧ್ಯಕ್ಷ ಅಂತ ಇರ್ತಾರೆ ಅಥವಾ ಒಬ್ರು ಕಾರ್ಯದರ್ಶಿ ಅಂತ ಇರ್ತಾರೆ. ಇವರಿಗೆ ನಾವು ಕೇಳಿಕೊಂಡು ಯಾವಾಗ ನಾನು ಅಡಿಕೆ ತರಬೇಕು ಅಂತ ಕೇಳಿ ಅವರು ಹೇಳಿದ ದಿವಸದನ್ನು ನಾವು ಕೊಂಡೋಗುದು. ಹಾಗೆಂದು ನನ್ನ ಹತ್ರ 1,000 ಚೀಲ ಅಡಿಕೆ ಇದೆ ಅಂತಂದ್ರೆ ಒಂದೇ ಬಾರಿಗೆ 1,000 ಚೀಲವನ್ನು ಇವರು ಸುಲಿದು ಕೊಡುದಿಲ್ಲ. ಇವತ್ತು ಅವರು ಹೇಳ್ತಾರೆ, ಇವತ್ತು 100 ಚೀಲ ತನ್ನಿ. ಹಾಗೆ 4 ದಿವಸ ಬಿಟ್ಟು ಪುನಃ ಅವರಿಗೆ ಅವಕಾಶ, ಒಟ್ಟು 1,000 ಚೀಲವನ್ನು ಸುಲಿದು ಕೊಡುತ್ತಾರೆ. ಕಾಲದಲ್ಲಿ ಸುಲಿದು ಕೊಡುವ ಬದಲಿಗೆ ಇತರರಿಗೂ ಅವಕಾಶ ಸಿಗಲಿ ಎಂಬ ಕಾರಣಕ್ಕೆ ಸ್ವಲ್ಪ ಸ್ವಲ್ಪವೇ ಸುಲಿದು ಕೊಡುತ್ತಾರೆ. ಇಲ್ಲಿಯ ವಿಶೇಷ ಎಂದರೆ, ಇಲ್ಲಿ ಹೊರಗಡೆ ಹೋಗಿ ದೈಹಿಕ ಶ್ರಮದಲ್ಲಿ ದುಡಿಯಲಾಗದವರು ಇಲ್ಲಿ ಬಂದು ದುಡಿಯುತ್ತಾರೆ. ಶಾಲಾ ಕಾಲೇಜಿಗೆ ಹೋಗುವವರು ಸಹ ಬಿಡುವಿನ ವೇಳೆಯಲ್ಲಿ ಅಡಿಕೆ ಸುಲಿಯಲು ಬರುತ್ತಾರೆ. ಇದರ ವ್ಯವಸ್ಥೆ ಬಹಳ ಉತ್ತಮವಾಗಿದ್ದು, ಇಲ್ಲಿನವರೇ ಇದರ ಅಧ್ಯಕ್ಷರಾಗಿರುತ್ತಾರೆ, ಕಾರ್ಯದರ್ಶಿಗಳಾಗಿರುತ್ತಾರೆ, ನಿರ್ದೇಶಕರಾಗಿರುತ್ತಾರೆ. ಇಲ್ಲಿ ಬರುವಂತಹ ಏನು ಆದಾಯ ಇದೆಯೋ ಅದು ಇಲ್ಲಿಯ ಸಮುದಾಯ ಭವನದ ಅದರ ಏನು ಅಭಿವೃದ್ಧಿಗಾಗಿ ವಿನಿಯೋಗಿಸಲ್ಪಡುತ್ತದೆ. ಪ್ರತಿಯೊಬ್ಬರಿಗೂ ಇಲ್ಲಿ ಮಂಡಳಿಯಲ್ಲಿ ಅಧ್ಯಕ್ಷರು ಕಾರ್ಯದರ್ಶಿಯು ಆಗುವಂತಹ ಎಲ್ಲ ಅವಕಾಶಗಳು ಇರುತ್ತದೆ. ಇದು ಸಂಪೂರ್ಣವಾಗಿ ಒಕ್ಕಲಿಗ ಸಮುದಾಯವೇ ನಡೆಸಲ್ಪಡುವಂತಹ ಒಂದು ಖಾಸಗಿ ಸಂಸ್ಥೆಯಾಗಿದ್ದು, ಯಾವುದೇ ಒಂದು ಅವ್ಯವಹಾರ ಅಥವಾ ಒಬ್ಬನಿಗೆ ಅನುಕೂಲಕರವಾಗುವಂತಹ ವ್ಯವಸ್ಥೆ ಇಂಥದ್ದಲ್ಲೆಲ್ಲ ಎಲ್ಲರೂ ಇಲ್ಲಿ ಅಡಿಕೆ ಸುಲಿಕ್ಕೆ ತರುವವರು ಎಲ್ಲರೂ ಸಹ ಒಂದೇ ರೀತಿಯಲ್ಲಿ ಅವರನ್ನು ಟ್ರೀಟ್ ಮಾಡಲಾಗುತ್ತದೆ. ಈ ಒಂದು ಅಡಿಕೆ ಕಣ ಸಾಗರದ ಅತಿ ಹಿರಿಯ ಅಡಿಕೆ ಕಣ ಎಂದೇ ಹೇಳಬಹುದು. ಅತಿ ಹೆಚ್ಚು ಜನ ಇರುವುದು ಇಲ್ಲಿಯೇ. ಸುಮಾರು 30-35 ವರ್ಷಗಳ ಹಿಂದಿನಿಂದಲೂ ಇದು ಕಾರ್ಯನಿರ್ವಹಿಸುತ್ತಿದೆ. ಹಿಂದೆ ಸಾಧಾರಣ ಶೆಡ್ನಲ್ಲಿ ಈ ವ್ಯವಸ್ಥೆ ನಡೆಯುತ್ತಿತ್ತು. ಈಗ ಸ್ಥಳೀಯ ಶಾಸಕರು ಆಗಾಗ ತಮ್ಮ ಶಾಸಕರ ನಿಧಿಯಿಂದ ನೆರವು ಒದಗಿಸಿ ಇದನ್ನೊಂದು ಸಮುದಾಯ ಭವನದ ರೀತಿಯಲ್ಲಿ ಉತ್ತಮವಾಗಿ ನಿರ್ಮಿಸಲು ಅವಕಾಶ ಮಾಡಿಕೊಟ್ಟ ಕಾರಣ ಇದಕ್ಕೊಂದು ಕಟ್ಟಡದ ರೂಪ ಬಂದಿದೆ. ಇಲ್ಲಿ ಎಲ್ಲ ವ್ಯವಸ್ಥೆಗಳು ಇದೆ, ವಿದ್ಯುತ್ ಶಕ್ತಿ ಇದೆ, ವಿದ್ಯುತ್ ಶಕ್ತಿ ಇಲ್ಲದ ಸಮಯದಲ್ಲಿ ಸೋಲಾರ್ ವ್ಯವಸ್ಥೆ ಇದೆ. ಸ್ಥಳೀಯರ ಮದುವೆ ಇನ್ನಿತರ ಯಾವುದಾದರೂ ಕಾರ್ಯಕ್ರಮಗಳಿದ್ದರೆ ಇಲ್ಲಿ ಅವರಿಗೆ ಉಚಿತವಾಗಿ ವ್ಯವಸ್ಥೆಗಳಿದ್ದು, ಆ ಒಂದು ದಿನ 2 ದಿನ ಆ ಅಡಿಕೆ ಸುಲಿಯುವಂತಹ ಕಾಯಕಕ್ಕೆ ಬಿಡುವಿರುತ್ತದೆ. ಯಾವುದೇ ಒಂದು ಅವರಿಗೆ ಅದರ ಹಾಲ್ನ ಖರ್ಚು ಇತ್ಯಾದಿ ಕೊಡಲಿಕ್ಕಿಲ್ಲ. ಈ ವ್ಯವಸ್ಥೆಯ ಬಗ್ಗೆ ಇದರ ಹಾಲಿ ಅಧ್ಯಕ್ಷರಾದ ಕೃಷ್ಣಪ್ಪನವರು ಏನು ಹೇಳುತ್ತಾರೆ ಕೇಳಿ.
ಕೃಷ್ಣಪ್ಪಗೌಡ ಅಂತೇಳಿ, ನಮ್ಮೂರು ಕಾನ್ಲೆ. ನಮ್ಮದು ಇದು ಒಕ್ಕಲಿಗ ಶ್ರೀ ಹುಲಿದೇವರ ಹುಚ್ಚೇಶ್ವರ ಸಂಘ ಅಂತ ಹೆಸರಾಗಿದೆ. ಇಲ್ಲಿ ರೈತರಿಂದ ತಂದಂಥ ಅಡಿಕೆಯನ್ನು ಸುರಿಸಿಕೊಡ್ಲಿಕ್ಕೆ ಒಂದು ಅಡಿಕೆ ಕಣವನ್ನು ಮಾಡಿದ್ದೀವಿ. ಅದಕ್ಕೆ ಒಂದು ಸರ್ಕಾರದಿಂದ ಸಹಾಯದಿಂದ ಒಂದು ಸಮುದಾಯ ಭವನ ಇದೆ, ಅದರೊಳಗೆ ನಾವು ಸುರಿಸಿಕೊಡ್ತೀವಿ ಅಡಿಕೆಗಳ. ಒಂದು ಇಲ್ಲಿ ನಮ್ಮ ಒಂದು ಜನ ಬೇರೆ ಕಡೆ ಇಲ್ಲಿ ಹೋಗದೆ ಇಲ್ಲೇ ಬಂದು ಅಡಿಕೆಯನ್ನು ಸುರಿಕೊಡ್ತಾರೆ. ಇದು ನಡ್ಕೊಂಡು ಬಂದಂಥ ಒಂದು ಪದ್ಧತಿ. ಮೊದಲು ಆದ್ಯತೆ ಊರಿನವರಿಗೆ, ಆಮೇಲೆ ಹೊರಗಡೆಯವರಿಗೆ ಇರ್ತದೆ. ಇದು ಎಷ್ಟು ವರ್ಷದಿಂದ ನಡೀತಾ ಉಂಟು? ಇದು ಈಗ ಹೆಚ್ಚು ಕಮ್ಮಿ ಒಂದು 40 ವರ್ಷ ಆಗಿರ್ಬೋದು. ದಿವಸಕ್ಕೆ ಎಷ್ಟು ಜನ? ಇಲ್ಲಿ ಸಾಧಾರಣ 75-80 ಜನ ಬರ್ತಾರೆ. ದಿನಕ್ಕೆ ಒಂದು ಕನಿಷ್ಠ ಪಕ್ಷ ಎಷ್ಟು ಕ್ವಿಂಟಲ್ ಅಡಿಕೆಯನ್ನು ಸುಲಿಬಹುದು? ಒಂದು 50-60 ಚೀಲ ಸುಲಿತಾರೆ. ಚಾರ್ ಎಲ್ಲ ಕೆಲಸಕ್ಕೆ ಬರುವವರೆಲ್ಲ ಇಲ್ಲಿಯ ಸ್ಥಳೀಯರೇ? ಸ್ಥಳೀಯರೇ. ಈ ಒಂದು ಕಾನ್ಲೆಯಲ್ಲಿ ಇರುವಂತಹ ಅಡಿಕೆ ಕಣ ಅಂತ ಹೇಳಿದ್ರೆ ಒಂದು ಅದಕ್ಕೆ ಅದರದ್ದೇ ಆದ ಒಂದು ವಿಶೇಷ ಹೆಸರು ಉಂಟು. ಒಂದು ಇಲ್ಲಿ ಒಂದು ಪ್ರಾಮಾಣಿಕತೆ ಮತ್ತು ಇಲ್ಲಿ ಇದರ ಬಗ್ಗೆ ಆ ಬಗ್ಗೆ ನೀವು ಏನು ಹೇಳ್ತೀರಿ? ಆ ಬಗ್ಗೆ ಹೇಳಿದ್ರೆ ಇಲ್ಲಿವರೆಗೂ ಹೊರಗಡೆ ಅವರು ನಮ್ಮ ಅಡಿಕೆ ಕಣವನ್ನು ಮತ್ತು ನಮ್ಮ ಜನರನ್ನು ನಂಬಿದ್ದಾರೆ. ಇಲ್ಲಿ ಯಾವುದೇ ಒಂದು ರೀತಿಯ ಲೋಪದೋಷ ಆಗೋದಿಲ್ಲ. ತಾವು ತಂದಿರ್ತಕ್ಕಂಥ ಅಡಿಕೆಯನ್ನು ಪ್ರಾಮಾಣಿಕತೆಯಿಂದ ಸೂಚಿಸಿಕೊಡ್ತಾರೆ. ಅದು ಪರ್ಸೆಂಟೇಜ್ ಯಾವ ಪ್ರಮಾಣದಲ್ಲಿ ಬರಬೇಕು ಅದೇ ಪ್ರಮಾಣದಲ್ಲೇ ಬರ್ತದೆ ಎನ್ನುವಂಥ ನಂಬಿಕೆ ವಿಶ್ವಾಸವನ್ನು ವ್ಯಾಪಾರಸ್ಥರೇ ಇರ್ಬೋದು ಅಥವಾ ರೈತರೇ ಇರ್ಬೋದು ಇಟ್ಟಿದ್ದಾರೆ. ಇದು ಸಾಮಾನ್ಯ 40-50 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ನಮ್ಮ ದೇಶದಲ್ಲಿರುವ ಜನಸಂಖ್ಯೆಗೆ ಹೋಲಿಸಿದರೆ ಇಲ್ಲಿ ಕೆಲಸಕ್ಕೆ ಜನ ಇಲ್ಲ ಎಂಬ ಸಮಸ್ಯೆಯೇ ಉದ್ಭವ ಆಗದು. ಆದರೆ ಜನ ಹಾಗೆಲ್ಲ ಕೆಲಸ ಮಾಡಲಾರರು. ಸೂಕ್ತ ವ್ಯವಸ್ಥೆ ಇದ್ದಲ್ಲಿ ಎಂತಹ ಕೆಲಸವೂ ನಮ್ಮ ದೇಶದಲ್ಲಿ ಚೆನ್ನಾಗಿ ನಡೆಯಬಲ್ಲದು ಎಂಬುದಕ್ಕೆ ಇದೇ ಉದಾಹರಣೆ. ಈಕೆ ಸುಮಾರು 25 ವರ್ಷಗಳಿಂದಲೂ ಇಲ್ಲಿ ಅಡಿಕೆ ಸುಲಿಯುವವರು. ಇವರು ಏನು ಹೇಳುತ್ತಾರೆ ಕೇಳಿ. ತುಂಬಾ ಆಗ್ಬೇಕಾದ್ರು ದಿವಸಕ್ಕೆ ಇದೇ ಕೆಲಸಕ್ಕೆ ಬರೋದು? ಇದು ಇಡೀ ವರ್ಷ ಇಡೀ ಇರ್ತದೆ? ವರ್ಷ ಇಡೀ ಇರ್ತದೆ. ಮಳೆಗಾಲ ಬೇಸಿಗೆಲ್ಲ. ಬೆಳಿಗ್ಗೆ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗ್ತದೆ? 9:30-10:00 ಅಲ್ಲ. ಮತ್ತೆ ರಾತ್ರಿ ಎಷ್ಟೊತ್ತಿನವರೆಗೆ? ರಾತ್ರಿ 10 ಗಂಟೆ. ರಾತ್ರಿ ಗಂಡಸರು ಹೆಚ್ಚು ಬರ್ತಾರ? ಗಂಡಸರಲ್ಲ ಬರ. ಎಷ್ಟು ಜನ ಇರ್ತಾರೆ ಇಲ್ಲಿ? ಜನ ಐತ್ರಿ, ಒಂದ್ 100 ಜನ ಐತಿ. ಕೆಲವೆಲ್ಲ ಬರಲ್ಲ. ಮಾಮೂಲು ಒಂದು 100 ಜನ ಅಂತ ಒಂದು ಹಾಜರಿ ಉಂಟು. ಬಂದ್ರೆ ಬರ್ತಾರೆ, ಇಲ್ಲಾದ್ರೆ ಇಲ್ಲ. ಮಣಿಯಲ್ಲ ಇದಾವಲ್ಲ ನೋಡ್ರಿ, ಮಣೆ ನೋಡ್ರಿ. ಜನ ಮಣೆ ಆಗಿದ್ದಂಗೆ ಜನ. ಇದರಿಂದ ಒಬ್ಬೊಬ್ಬರಿಗೆ ಸಾಧಾರಣ ಒಂದು ದಿನಕ್ಕೆ ಒಂದು ಎಷ್ಟು ಸಂಪಾದನೆ ಆಗಬಹುದು ಕನಿಷ್ಠ? ಒಂದು 250 ರೂಪಾಯಿ ಎಲ್ಲ ಆಗತ್ತಾ? 250-300 ರೂಪಾಯಿ ಆಗ್ತದೆ. ಇಲ್ಲಿ ಆಗಸ್ಟ್ ನಂತರ ಜನವರಿ ಫೆಬ್ರವರಿ ತನಕ ಹಸಿ ಅಡಿಕೆ ಸುಲಿಯಲಾಗುತ್ತದೆ. ನಂತರ ಗೋಟ್ ಅಡಿಕೆ ಸುಲಿಯುತ್ತಾರೆ. ಒಂದು ದಿನವೂ ಸುಲಿಯಲು ಅಡಿಕೆ ಇಲ್ಲ ಎಂಬ ಪರಿಸ್ಥಿತಿ ಉಂಟಾಗಿಲ್ಲ. ಸ್ಥಳೀಯರೇ ಆದ ಕಾನ್ಲೆ ಸುರೇಶ್ ಗೌಡರು ಹೇಳುತ್ತಾರೆ, ಈ ಕಣದಲ್ಲಿ ನಾವು ನಂಬಿಕೆ ಇಟ್ಟು ಅಡಿಕೆ ಸುಲಿಸಬಹುದು ಎಂದು. ಸುಲಿದ ಅಡಿಕೆಯನ್ನು ಗಿಡ್ನ ಲೆಕ್ಕದಲ್ಲಿ ಲೆಕ್ಕಾಚಾರ ಮಾಡಿ ಅದಕ್ಕನುಗುಣವಾಗಿ ಅವರಿಗೆ ಪಗಾರ ನೀಡಲಾಗುತ್ತದೆ. ಒಂದು ಗಿಡ್ನ ಸುಮಾರು 2.5-3 ಕಿಲೋದಷ್ಟು ಆಗಬಹುದು. ಒಂದು ಗಿಡ್ನ ಸುಲಿದರೆ ಸುಮಾರು 25 ರೂಪಾಯಿ ಮಜೂರಿ. ಒಬ್ಬೊಬ್ಬ 10-15 ಗಿಡ್ನ, ಕೆಲವರು ಅದಕ್ಕಿಂತಲೂ ಹೆಚ್ಚು ತನಕ ಸುಲಿಯುವವರಿರುತ್ತಾರೆ. ಮನೆಯ ಹೆಂಗಸರು ಅವರವರ ಮನೆ ಕೆಲಸ ಮುಗಿಸಿ ಇಲ್ಲಿ ಬಂದು ಅಡಿಕೆ ಸುಲಿಯುತ್ತಾರೆ. ಗಂಡಸರು ಹಗಲು ಹೊತ್ತು ಬೇರೆಡೆ ಕೆಲಸ ಮಾಡಿ
ಬಿಡುವಿದ್ದರೆ ಇಲ್ಲಿ ಸಾಧ್ಯವಾದಷ್ಟು ಅಡಿಕೆ ಸುಲಿಯುತ್ತಾರೆ. ಒಟ್ಟಿನಲ್ಲಿ ಇದೊಂದು ಉದ್ಯೋಗ ಸೃಷ್ಟಿಯ ಗ್ರಾಮೀಣ ಜನರ ಆರ್ಥಿಕ ಸಬಲೀಕರಣದ ವ್ಯವಸ್ಥೆ. ಇಂತಹ ವ್ಯವಸ್ಥೆ ಊರೂರಲ್ಲಿ ಆದರೆ ಅಡಿಕೆ ಕೃಷಿ ಭಾರಿ ಸರಳೀಕರಣವಾಗಬಹುದು. ಈ ಒಂದು ವ್ಯವಸ್ಥೆ, ಈ ಹಿಂದೆ ನಮ್ಮಲ್ಲಿ ಕೊರೋನಾ ಬಂದಿತ್ತು, 2 ಸಲ ಕೊರೋನಾದ ಒಂದು ಸಮಸ್ಯೆ ಉಂಟಾಗಿತ್ತು. ಆ ಸಮಯದಲ್ಲಿ ಇಲ್ಲಿ ಒಂದು ಎಷ್ಟೊಂದು ವ್ಯವಸ್ಥಿತವಾಗಿ ಇದನ್ನು ನಡೆಸಿದ್ದಾರೆ ಎಂಬುದಕ್ಕೆ ಸ್ಥಳೀಯರೇ ಆದ ಒಬ್ಬರು ಹೇಳ್ತಾರೆ. ಇಲ್ಲಿ ಪ್ರತಿಯೊಂದನ್ನು ಕೊರೋನಾ ಏನು ನಿಯಮಗಳು ಏನಿದೆಯೋ ಅದನ್ನು ಪಾಲಿಸಿಕೊಂಡು ಸ್ಯಾನಿಟೈಸರ್ ಹಾಕಿ ಅಂತರವನ್ನು ಕಾಪಾಡಿಕೊಂಡು ಮಾಸ್ಕ್ ಹಾಕಿಕೊಂಡು ಅಡಿಕೆ ಸುಲಿದಿದ್ದಾರೆ. ಆ ಸಮಯದಲ್ಲಿ ಉದ್ಭವವಾದಂತಹ ಆರ್ಥಿಕ ಸಂಕಷ್ಟ ಇವರಿಗೆ ಎದುರಾಗಲಿಲ್ಲ. ಇಲ್ಲಿ ಅಡಿಕೆ ಸುಲಿಯಲಿಕ್ಕೆ ಕೊಡುವಾಗ ನಾವು ಬಿಡುವಿದ್ರೆ ಅಲ್ಲಿ ಅಡಿಕೆ ಸುಲಿಯುವಲ್ಲಿ ನಿಲ್ಲಬಹುದು, ನಿಲ್ಲದಿದ್ದರೂ ಕೂಡ ಯಾವುದೇ ಒಂದು ತೊಂದರೆ ಇಲ್ಲ. ಅಲ್ಲಿ ಅವರ ಒಬ್ಬರ ಅಡಿಕೆಯನ್ನು ಒಮ್ಮೆಲೆ ಹಾಕುವುದು. ಈಗ ನನ್ನಲ್ಲಿ 25 ಚೀಲ ಅಡಿಕೆ ಇದೆ ಅಂತಂದ್ರೆ ಇದನ್ನು ಒಂದೇ ಸಲ ಹಾಕಿ ಅದು ಆದ ನಂತರ ಬೇರೆಯವರು ಹಾಕುವುದು. ಹಾಗಾದ ಕಾರಣ ಇಲ್ಲಿ ಬೇರೆಯವರ ಅಡಿಕೆ ಮಿಶ್ರಣವಾಗುತ್ತದೆ ಎಂಬ ಸಮಸ್ಯೆ ಇರುವುದಿಲ್ಲ. ಆದರೆ ಅಡಿಕೆ ಸುಲಿದಾದ ನಂತರ ಇದರ ಲೆಕ್ಕಾಚಾರವಾಗುವಾಗ ಮಾತ್ರ ಯಾರು ಅಡಿಕೆ ಕೊಟ್ಟಿದ್ದಾರೆ ಅವರಲ್ಲಿ ಹಾಜರಿರಬೇಕು. ನೋಡಿ, ಅಡಿಕೆ ಕೃಷಿ ಇವತ್ತು ರಾಜ್ಯದ ಎಲ್ಲಾ ಮೂಲೆ ಮೂಲೆಗಳಲ್ಲಿ ಹಬ್ಬುತ್ತಾ ಇದೆ. ಅಡಿಕೆ ಮರದಲ್ಲಿ ಅಡಿಕೆ ಎಷ್ಟು ಆಗಬಹುದು, ಆದರೆ ಅಡಿಕೆಯನ್ನು ಸುಲಿಯದೆ ವಿನಃ ಏನು ಮಾಡಲಿಕ್ಕೂ ಆಗುವುದಿಲ್ಲ. ಅಡಿಕೆಯನ್ನು ಯಂತ್ರಗಳಿಂದ ಸುಲಿಯಬೇಕು ಅಥವಾ ಮಾನವ ಶ್ರಮದಿಂದ ಸುಲಿಯಬೇಕು. ಪ್ರತಿಯೊಬ್ಬನಿಗೂ ಯಂತ್ರದ ವ್ಯವಸ್ಥೆ ಮಾಡಿಕೊಳ್ಳುವುದು ಕಷ್ಟ ಸಾಧ್ಯವಾದೀತು. ಆದರೆ ನಮ್ಮ ದೇಶದಲ್ಲಿರುವ ಜನಸಂಖ್ಯೆ, ನಮ್ಮ ಊರಿನಲ್ಲಿರುವ ಜನಸಂಖ್ಯೆ ಮನಸ್ಸು ಮಾಡಿದರೆ ಅಡಿಕೆ ಸುಲಿಯುವಂಥದ್ದು ಒಂದು ದೊಡ್ಡ ಸಮಸ್ಯೆಯೇ ಅಲ್ಲ. ಪ್ರತಿ ಹಳ್ಳಿಯಲ್ಲಿಯೂ ಇಂತಹ ಒಂದು ಅಡಿಕೆ ಸುಲಿಯುವಂತಹ ಕಣಗಳು ಉಂಟಾದರೆ ಇದಕ್ಕೆ ಸ್ಥಳೀಯ ಆಡಳಿತ ವ್ಯವಸ್ಥೆ ಪ್ರೋತ್ಸಾಹ ಕೊಟ್ಟು ಇದನ್ನು ನಡೆಸುವಂತಾದರೆ ಅಡಿಕೆ ಬೆಳೆಗಾರರಿಗೆ ಒಂದು ಅನುಕೂಲವೂ ಆಗುತ್ತದೆ, ಸ್ಥಳೀಯ ಜನರಿಗೆ ಒಂದು ಗೌರವಾನ್ವಿತ ಉದ್ಯೋಗ ಸೃಷ್ಟಿಯೂ ಆಗುತ್ತದೆ. ನೋಡಿ, ಪ್ರತಿಯೊಬ್ಬರು ಈ ಬಗ್ಗೆ ಯೋಚನೆ ಮಾಡಿ. ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಮಿತ್ರರೊಂದಿಗೆ ಹಂಚಿಕೊಳ್ಳಿ. ಹೊಸ ವೀಕ್ಷಕರಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇದು ಕೃಷಿ ಶಿಕ್ಷಣವನ್ನು ರೈತರ ಬಳಿಗೆ ತಲುಪಿಸುವ ಪ್ರಯತ್ನ. ಇದಕ್ಕೆ ನಿಮ್ಮ ಬೆಂಬಲ ಇರಲಿ. ಧನ್ಯವಾದಗಳು.